ಎಲ್ರಿಗೂ ನಮಸ್ಕಾರ. ತಾಳ್ಮೆಯಿಂದ ನಿಮ್ಮ ಸಮಯನ ನಮಗೋಸ್ಕರ ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್, ನನ್ನ ಹೆಸರು ಚಿತ್ರ ರಂಗಸ್ವಾಮಿ ಆ್ಯಂಡ್ ನಾನು ಬಿಕಿನಿ ಅಥ್ಲೀಟ್ ಕೂಡ, ಬಾಡಿ ಬಿಲ್ಡಿಂಗ್ ಬಿಕಿನಿ ಅಥ್ಲೀಟ್ ಕೂಡ. ಸೊ ಈ ಸಿನಿಮಾದ ಅವಕಾಶ ಬಂದಾಗ, ಕತೆ ಕೇಳಿದಾಗ, ಓ ನನ್ನ ರಿಯಲ್ ಲೈಫ್ಗೆ ತುಂಬ ಕನೆಕ್ಟ್ ಆಗುತ್ತೆ ಅಂತ ಅನಿಸ್ತು. ಬಿಕಾಸ್ ನಾನು ಸ್ಟೇಟ್ ಲೆವೆಲ್ ಪರ್ಫಾರ್ಮ್ ಮಾಡಿದ್ದೀನಿ, ನ್ಯಾಷನಲ್ ಪರ್ಫಾರ್ಮ್ ಮಾಡಿದ್ದೀನಿ, ಆ್ಯಂಡ್ ಲಾಸ್ಟ್ ಇಯರ್ ಒಲಂಪಿಯಾ ಪ್ರೋ ಕ್ವಾಲಿಫೈಯರ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಆವಾಗ ನನಗೆ ಅನಿಸ್ತು, ನಾವು ಬಾಡಿ ಬಿಲ್ಡಿಂಗಲ್ಲಿ ಇರುವಾಗ ಬೇರೆಯವ್ರನ್ನ ಇನ್ಸ್ಪೈರ್ ಮಾಡ್ತೀವಿ. ಸೊ ಒಂದು ಇನ್ಸ್ಪೈರ್ ಆಗುವಂಥ ಒಂದು ಕತೆ ಬಂದಿದೆ ನನಗೆ, ಒಪ್ಕೋಬೇಕು ಅಂತ. ಆ್ಯಂಡ್ ಒಪ್ಕೊಂಡೆ, ಆ್ಯಂಡ್ ನಾನು ಮಾಡಿದ್ದು ಒಳ್ಳೆ ಚಾಯ್ಸ್ ಅಂತ ಅನ್ಕೋತೀನಿ. ಆ್ಯಂಡ್ ವಿಶಾಲ್ ಸರ್ ಬಗ್ಗೆ ಹೇಳಲೇಬೇಕು, ನಾನು 100 ಡಿಸಲ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು, ನಾನು 100 ಡಿಸಲ್ ಮಾಡ್ತಾರಾ? ಬಿಕಾಸ್ ತುಂಬಾ ಕಷ್ಟ ಇದೆ ಏನೋ ಟ್ರಾನ್ಸ್ಫಾರ್ಮ್ ಆಗೋದು. ಅದಕ್ಕೆ ನನಗೆ ಯಾವಾಗಲೂ ಅವ್ರನ್ನ ಕೇಳ್ತಾ 100 ಡಿಸಲ್ ಆಗುತ್ತೆ ಸರ್, ಆಗುತ್ತೆ ಸರ್ ಅಂತ ಕೇಳ್ತಿದ್ದೆ. ಬಟ್ ನನ್ನ ಒಂದು ಏನೋ ಅಪನಂಬಿಕೆನ ಅವರು ಸುಳ್ಳು ಮಾಡಿಬಿಟ್ರು. ಸೊ 100 ಡಿಸಲ್ ಮಾಡಿದ್ರು. ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ, ಕೆಲವರು ಬೇಗ ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ ಫ್ಯಾಟ್ ಬರ್ನರ್ಸ್ ಯೂಸ್ ಮಾಡ್ತಾರೆ ಆ್ಯಂಡ್ ಮೆಡಿಸಿನ್ಸ್ ಯೂಸ್ ಮಾಡ್ತಾರೆ. ಬಟ್ 99 ಡೇಸಲ್ಲಿ ನ್ಯಾಚುರಲ್ ಆಗಿ ಮಾಡಿದ್ದಾರೆ, ಅಂದರೆ ಊಟದಲ್ಲಿ, ಅಂದರೆ ಡಯಟ್ ಮೂಲಕ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಆ್ಯಂಡ್ ವರ್ಕೌಟ್ ಮೂಲಕ. ಆ್ಯಂಡ್ ಆ ಥರ ಟ್ರಾನ್ಸ್ಫಾರ್ಮ್ ಆಗಬೇಕು 99 ಡೇಸಲ್ಲಿ ಅಂದರೆ ಆಲ್ಮೋಸ್ಟ್ 4 to 5 hours ವರ್ಕೌಟ್ ಮಾಡಬೇಕಾಗುತ್ತೆ ಒಂದಿನದಲ್ಲಿ. ನೋಡೋದು ತುಂಬ ಈಸಿ ಇರುತ್ತೆ ಟ್ರಾನ್ಸ್ಫಾರ್ಮ್ ಆಗಿರೋರ್ನ, ಏ ಹಂಗಿದೆ ಹಿಂಗಿದೆ ಅಂತ ಜಡ್ಜ್ ಮಾಡೋದು ತುಂಬ ಈಸಿ ಇರುತ್ತೆ. ಪಕ್ಕದಲ್ಲಿ ಯಾರಾದರೂ ಮಸಾಲೆ ದೋಸೆ ತಿಂತಾ ಇದ್ರು, ನಾವು ನಮ್ದೇನಿರುತ್ತೆ ಡಯಟಲ್ಲಿ ಅದನ್ನೇ ತಿಂತಾ ಇರಬೇಕಾಗುತ್ತೆ. ಸೊ ಮೆಂಟಲಿ ತುಂಬ ಸ್ಟ್ರಾಂಗ್ ಇರಬೇಕಾಗುತ್ತೆ. ಆ್ಯಂಡ್ ಮೆಂಟಲಿ ಸ್ಟ್ರಾಂಗ್ ಇರ್ಬೋದು ಒಂದು ಅಥ್ಲೀಟ್ ಆಗಿ, ಆದರೆ ಪ್ರೊಡಕ್ಷನ್ ಟೆನ್ಷನು ಮತ್ತು ತಿರ್ಗ ಡೈರೆಕ್ಷನ್ ಟೆನ್ಷನು, ಈ ಮಧ್ಯದಲ್ಲೆಲ್ಲ ಡಯಟ್ ಮಾಡೋದು ಮತ್ತು ಮೆಂಟಲಿ ಸ್ಟ್ರಾಂಗ್ ಆಗಿರೋದು, ಮೆಂಟಲಿ ಸ್ಟೇಬಲ್ ಆಗಿರೋದು ತುಂಬಾ ಕಷ್ಟ ಇದೆ. ಸೊ ಈ ಹಾರ್ಡ್ ವರ್ಕ್ಗಂತೂ ನಾವು ಚಪ್ಪಾಳೆ ತಟ್ಟಲೇಬೇಕು ವಿಶಾಲ್ ಸರ್ಗೆ. ಆ್ಯಂಡ್ ಎಷ್ಟೊಂದು ಅಡೆತಡೆಗಳು ಬಂದಿದೆ ನಮಗೆ ಶೂಟಲ್ಲಿ, ಮೇ ಬಿ ಅವ್ರಿಗೆ ಇಂಜುರಿ ಆಗಿರೋದು ಇರ್ಬೋದು, ಆ್ಯಂಡ್ ಎಷ್ಟೊಂದು ಮಧ್ಯ ಬಂದಿದೆ. ಬಟ್ ಅದು ಯಾವುದನ್ನು ಲೆಕ್ಕಿಸದೆ ಮಾಡಿದ್ದಾರೆ. ಅನ್ಯ ಭಾಷೆಗಳಲ್ಲಿ ಯಾರಾದರೂ ಟ್ರಾನ್ಸ್ಫಾರ್ಮ್ ಆದಾಗ, ಅಥವಾ ಯಾರೋ ಒಬ್ಬರು 5 kg 6 kg ಕಳ್ಕೊಂಡಿದ್ದಾರೆ ಅಂತಂದಾಗ ಅದನ್ನು ದೊಡ್ಡ ನ್ಯೂಸ್ ಮಾಡ್ತಾರೆ. ಆ್ಯಂಡ್ ಅನ್ಯ ಭಾಷೆಗಳಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ಅಮೇರಿಕನ್ ಆಗಿರ್ಬೋದು, ದಂಗಲಲ್ಲಿ ಈ ಥರ ಎಲ್ಲ ಮಾಡಿದಾಗ ನಾವು ಯುನೀಕ್ ಆಗಿ ವಿಶೇಷವಾಗಿ ನೋಡ್ತೀವಿ ಅವರನ್ನು. ಬಟ್ ನಮ್ಮ ಭಾಷೆಯಲ್ಲಿ ಈ ಥರ ಒಬ್ಬರು ಯಾರೋ ಮಾಡಿದ್ದಾರೆ. ಸೊ 90 ಡೇಸಲ್ಲಿ ಮಾಡಿದರೆ ಅದನ್ನು ಸಿನಿಮಾದಲ್ಲಿ ತೋರಿಸಿದ್ದಾರೆ, ಅದರಿಂದ ಬೇರೆಯವರು ಇನ್ಸ್ಪೈರ್ ಆಗಲಿ. ಆ್ಯಂಡ್ ಅದರೊಳಗಡೆ ಒಂದು ಥ್ರಿಲ್ಲರ್ ಕಾನ್ಸೆಪ್ಟ್ ಇದೆ. ಸೊ ಎಷ್ಟೊಂದು ವಿಷಯಗಳಿದೆ ಈ ಸಿನಿಮಾದಲ್ಲಿ. ಸೊ ಹಾಗಾಗಿ ದೊಡ್ಡ ಸಿನಿಮಾ, ಚಿಕ್ಕ ಸಿನಿಮಾ, ಅಥವಾ ದೊಡ್ಡ ಬಜೆಟ್, ಲೋ ಬಜೆಟ್ ಅಂತ ಹೇಳೋದಕ್ಕಿಂತ ಸಿನಿಮಾ ಮೇಲಿರೋ ಪ್ರೀತಿ ಎಷ್ಟಿದೆ ಅದನ್ನು ನಾವು ತೂಕ ಹಾಕಬೇಕಾಗುತ್ತೆ. ಈ ಸಿನಿಮಾದಲ್ಲಿರೋ ಟೆಕ್ನಿಷಿಯನ್ಸ್ ಆಗಿರ್ಬೋದು ಆ್ಯಂಡ್ ಆರ್ಟಿಸ್ಟ್ಗಳಾಗಿರ್ಬೋದು, ಎಲ್ಲರೂ ಅಷ್ಟೇ ತುಂಬಾ ಪ್ಯಾಷನೇಟ್ ಆಗಿರೋರು. ಇವನ್ ನಾನು ಅಷ್ಟೇ ಎಷ್ಟೊಂದು ವರ್ಷಗಳಿಂದ ಇದ್ದೀನಿ ನಾನು, ಆದರೂ ಲೈಮ್ ಲೈಟಿಗೆ ಬಂದಿಲ್ಲ. ಸೊ ಹಾಗಾಗಿ ನಾವೆಲ್ಲರೂ ಸಿನಿಮಾ ಅಂತಂದರೆ ಸಾಕು, ಒಂಥರ ಆ್ಯಕ್ಟಿವ್ ಆಗಿಬಿಡ್ತೀವಿ. ಐ ಹೋಪ್ ಈ ಸಿನಿಮಾ ಎಷ್ಟೊಂದು ಜನನ ಇನ್ಸ್ಪೈರ್ ಮಾಡುತ್ತೆ ಅಂತ. ಆ್ಯಂಡ್ ಈ ಸಿನಿಮಾ ನೋಡಿದ ಮೇಲೆ ಎಲ್ಲರೂ ಕೂಡ ನಿಮ್ಮ ಮುಂದೆ ಬಂದಿರುವಂಥ ಹೊಟ್ಟೆಗಳನ್ನ ಕಮ್ಮಿ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ, ಸ್ಪೆಷಲಿ ವಿಶಾಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸರ್, ಎಕ್ಸ್ಪೆಷಲಿ ಆ ಮೋಟಿವೇಟ್ ಆಗುವಂಥ ಸಾಂಗ್ ಇವಾಗ ನಾವು ನೋಡಿದ್ದೀನಿದೆ, ತುಂಬಾ ಚೆನ್ನಾಗಿ ಬಂದಿದೆ ಸರ್. ಐ ಮೀನ್ ಇನ್ಮೇಲೆ ವರ್ಕೌಟ್ ಮಾಡುವಾಗ ನಾವು ಆ ಸಾಂಗ್ಗಳನ್ನ ಹಾಕೊಂಡು ಕೇಳ್ಬೋದು, ವರ್ಕೌಟ್ ಸಾಂಗ್ ಆಗುತ್ತೆ ಅಂತ ಅನ್ಕೊತಿದ್ದೀನಿ. ಆ್ಯಂಡ್ ನನ್ನ ಜೊತೆ ಸ್ಕ್ರೀನ್ ಶೇರ್ ಮಾಡಿದಂಥ ರತನಿ ಆಗಿರ್ಬೋದು, ಇನ್ನು ಕೆಲವರು, ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೋಆಪ್ರೇಟಿವ್ ಆಗಿದ್ವಿ ಆ್ಯಂಡ್ ಒಂದು ಫ್ಯಾಮಿಲಿ ಥರ ಇದ್ವಿ, ತುಂಬಾ ವರ್ಷಗಳು ಕೆಲಸ ಮಾಡಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರೆಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡಬೇಕು. ದೊಡ್ಡ ಸಿನಿಮಾ ಆಗಲಿ, ಚಿಕ್ಕ ಸಿನಿಮಾ ಆಗಲಿ, ಪ್ರತಿಯೊಂದು ವಿಷಯನೂ ಎಲ್ಲ ಕಡೆ ತಲುಪಿಸ್ತೀರಾ ಆ್ಯಂಡ್ ನಿಮ್ಮ ಸ್ಟೇಟಸ್ಗಳಲ್ಲಿ ಲಿಂಕ್ಗಳನ್ನ ಹಾಕೊಂಡಿರ್ತೀರಾ. ಯಾರು ಹೇಳ್ದೇ ನೀವು ಎಲ್ಲ ಕಡೆಗೂ ಎಷ್ಟು ಸಾಧ್ಯನೋ ವಾಟ್ಸಪ್ ಮೂಲಕ ಅಥವಾ ಫೇಸ್ಬುಕ್ ಮೂಲಕ ಪ್ರಮೋಟ್ ಮಾಡ್ತೀರಾ. ತುಂಬ ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.